ಜೀ ಕನ್ನಡ ವಾಹಿನಿಯ ಜನಪ್ರಿಯ ಹಾಸ್ಯ ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಪಡೆದಿರುವ ನಯನ ವಿರುದ್ಧ ಸ್ಟಾರ್ಸ್ ಸುವರ್ಣ ರಿಯಾಲಿಟಿ ಶೋ ಕಾಮಿಡಿ ಗ್ಯಾಂಗ್ ರನ್ನರ್ ಅಪ್ ಸೋಮಶೇಖರ್ ಬೆಂಗಳೂರಿನ ಆರ್ಆರ್ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹಣದ ವಿಚಾರಕ್ಕೆ ನಯನ ಜೀವ ಬೆದರಿಕೆ ಹಾಕ್ತಿದ್ದಾರೆ ಎಂದು ದೂರು ನೀಡಲಾಗಿದೆ. ಏನಿದು ಘಟನೆ ಅಂದ್ರೆ, ಕಾಮಿಡಿ ಗ್ಯಾಂಗ್ಸ್ ರಿಯಾಲಿಟಿ ಶೋನಲ್ಲಿ ನಯನ, ಸೋಮಶೇಖರ್, ಚಿದಂಬರ್ ಮತ್ತು ಅನೀಶ್ ಭಾಗವಹಿಸಿದ್ರು. ಈ ಶೋ ರನ್ನರ್ ಅಪ್ ಆಗಿ ಸೋಮಶೇಖರ್ ಟ್ರೋಫಿ ಮತ್ತು ಹಣ ಪಡೆದುಕೊಂಡು ಗೆದ್ದಿರುವ ಹಣವನ್ನ ಸೋಮಶೇಖರ್ ಚಿದಂಬರ್ಗೆ ನೀಡಬೇಕು ಅಂತ ನಯನ ಬೆದರಿಕೆ ಹಾಕ್ತಿದ್ದಾರೆ ಎನ್ನಲಾಗಿದೆ. ದುಡ್ಡು ಕೊಡು ಅಂತ ಪದೇ ಪದೇ ಒತ್ತಾಯ ಮಾಡ್ತಿರುವ ಹಾಗೂ ಬೆದರಿಕೆ ಹಾಕ್ತಾ ಇರುವ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಅಲ್ಲದೆ ನಯನ ಹೆಚ್ಚಾಗಿ ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತನಾಡಿರುವುದಕ್ಕೆ ನೆಟ್ಟಿಗರು ಕೂಡ ಗರಂ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ 3 ವಾಯ್ಸ್ ನೋಟ್ಗಳು ವೈರಲ್ ಆಗ್ತಾ ಇದೆ. ಇನ್ನು ಈ ಹಿಂದೆ ಕೂಡ ನಾವು ಗಮನಿಸಬಹುದು, ಇಂಗ್ಲಿಷ್ನಲ್ಲಿ ಪೋಸ್ಟ್ ಹಾಕಿ ವಿವಾದಕ್ಕೆ ಸಿಲುಕಿಕೊಂಡಿದ್ರು ನಯನ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಖ್ಯಾತ ಕಾಮಿಡಿ ಶೋ ಕಾಮಿಡಿ ಕಿಲಾಡಿಗಳು ಸ್ಪರ್ಧೆಯಲ್ಲಿ ನಯನ ಮೊದಲ ಬಾರಿ ವಿವಾದದಲ್ಲಿ ಸಿಲುಕಿಕೊಂಡಿದ್ರು. ಫೇಸ್ಬುಕ್ನಲ್ಲಿ ಇಂಗ್ಲಿಷ್ ಭಾಷೆ ಬಳಸಿ ಪೋಸ್ಟ್ ಮಾಡಲಾಗಿತ್ತು. ಫೋಟೋಗೆ ಕಮೆಂಟ್ ಮಾಡಿದ ನೆಟ್ಟಿಗನಿಗೆ ಉತ್ತರಿಸಿದ ರೀತಿಯಿಂದ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ರು. ಆಗ್ಲೂ ಕೂಡ ಅವಾಚ್ಯ ಶಬ್ದಗಳಿಂದ ಬೈದಿದ್ರು, ಏಕವಚನದಲ್ಲಿ ಮಾತನಾಡಿದ್ರು ಅನ್ನುವಂಥದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಆಗ ನಯನ ಪರವಾಗಿ ಜಗ್ಗೇಶ್ ನಿಂತ್ಕೊಂಡಿದ್ರು, ಬ್ಯಾಟ್ ಬೀಸಿದ್ರು. ಸೊ ಈಗ ಮತ್ತೆ ನಯನ ಸುದ್ದಿಯಲ್ಲಿ ಇರುವಂತದ್ದು. ಯಾಕಂದ್ರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ನಟಿ ಈ ನಯನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅದು ಕೂಡ ಜೀವ ಬೆದರಿಕೆ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಕಿರುತೆರೆಯ ಹಾಸ್ಯ ಕಲಾವಿದ ಸೋಮಶೇಖರ್ ಈ ಒಂದು ದೂರನ್ನ ನೀಡಿದ್ದಾರೆ. ನನಗೆ ಕಾಮಿಡಿ ಗ್ಯಾಂಗ್ಸ್ ಕಾರ್ಯಕ್ರಮದಲ್ಲಿ ಬಹುಮಾನವಾಗಿ ಹಣ ಬಂದಿದೆ. ಆ ಹಣದಲ್ಲಿ ಸೀನಿಯರ್ಸ್ಗಳಾದ PUC ಟೀಮ್ನ ಅನಿಲ್ ಹಾಗೂ ಚಿದಾನಂದ್ ಅವರಿಗೆ ಪಾಲು ಕೊಡುವಂತೆ ನಯನ ಕೇಳ್ತಾ ಇದ್ದಾರೆ. ನಾನು ಒಪ್ಪದೇ ಇದ್ದಾಗ ಆಡಿಯೋ ಮತ್ತು ಮೆಸೇಜ್ ಮೂಲಕ ಬೆದರಿಕೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿದ್ದಾರೆ ಅಂತ ಸೋಮಶೇಖರ್ ಆರೋಪಿಸ್ತಾ ಇದ್ದಾರೆ. ಶೋನಲ್ಲಿ ದ್ವಿತೀಯ ಬಹುಮಾನ PUC ತಂಡಕ್ಕೆ 3 ಲಕ್ಷ ಹಣವನ್ನು ನೀಡಲಾಗಿತ್ತು. ಅದರಲ್ಲಿ 30% ಕಟ್ಟಾಗಿ ಪ್ರತಿಯೊಬ್ಬರಿಗೆ 70,000 ಸಿಕ್ಕಿತ್ತು. PUC ತಂಡದಲ್ಲಿ ಸೋಮಶೇಖರ್ ಸೇರಿ ಇನ್ನೂ 3 ನಟಿಸಿದ್ರು. ಜೂನಿಯರ್ ಆರ್ಟಿಸ್ಟ್ಗಳು ಅಂತ 3 ಹಣ ಹಾಗೂ ತಂಡ ಮತ್ತಿಬ್ಬರು ಸೀನಿಯರ್ಸ್ ಅನೀಶ್, ಚಿದಾನಂದ್ ಅವರಿಗೆ ತಿಂಗಳ ಸಂಭಾವನೆಯನ್ನ ನೀಡಲಾಗಿದೆ. ಆದರೂ ಕೂಡ ಇವರಿಬ್ಬರಿಗೂ ಹಣ ನೀಡುವಂತೆ ನಯನ ಧಮಕಿ ಹಾಕಿದ್ದಾರೆ ಅಂತ ಸೋಮಶೇಖರ್ ದೂರಿನಲ್ಲಿ ತಿಳಿಸಿದ್ದಾರೆ. ಸೀನಿಯರ್ಸ್ಗೆ ಪ್ರತಿ ತಿಂಗಳು ಸಂಭಾವನೆ ಬರುತ್ತೆ, ಹಾಗಾಗಿ ಅವರಿಗೆ ಬಹುಮಾನದ ಹಣದಲ್ಲಿ ಯಾಕೆ ಪಾಲ್ ಕೊಡಬೇಕು ಎನ್ನುವುದು ಸೋಮಶೇಖರ್ ವಾದ. ಅದೇ ಅನೀಶ್ ಹಾಗೂ ಚಿದಾನಂದ ಪರವಾಗಿ ನಟಿ ನಯನ ಹಣ ಕೇಳ್ತಿದ್ದಾರೆ. ಅವರಿಬ್ಬರಿಗೂ ಹಣದ ಅವಶ್ಯಕತೆ ಇದೆ, ಆದರೆ ಅವರ ಹಣ ಇಟ್ಟುಕೊಂಡು ನೀನು ಕೊಡದೇ ಇದ್ರೆ ಹೇಗೆ ಮಗನೇ, ನಿನಗೆ ಇದು ಕೊನೆ ಕಾಲ್, ಅದು ಹೀಗೆ ಬೆಂಗಳೂರಿನಲ್ಲಿ ಓಡಾಡ್ತೀಯಾ, ನಾನು ನೋಡೇ ಬಿಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಈ ಮೆಸೇಜ್ ಅಂದ್ರೆ ಆಡಿಯೋ ಮೆಸೇಜ್ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ನೀನು ಹಣ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ನಾವು ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಇದ್ದೀವಿ. ಅನೀಶ್, ಚಿದಾನಂದ್ ಕಂಪ್ಲೇಂಟ್ ಕೊಡ್ತಾರೆ, ಆಮೇಲೆ ಪೊಲೀಸರು ನಿನ್ನನ್ನು ಹುಡ್ಕೊಂಡು ಬರ್ತಾರೆ. ನಿನ್ನ ಹತ್ರ ಹಣ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದು ಎಲ್ಲರ ಹಣ, ಎಲ್ರಿಗೂ ಕೊಡಬೇಕು ಅಂತ ಹೇಳಿದ್ದಾರೆ. ನಿನ್ನ ಅಕೌಂಟ್ಗೆ ಹಾಕಿಸಿದ್ದು ನಾವು, ನೀನ್ ಎಲ್ರಿಗೂ ಕೊಡ್ತೀಯಾ ಅಂತ, ನೀನು ಕೊಡಲೇಬೇಕು, ಇಲ್ಲಾಂದ್ರೆ ನಾವೇನ್ ಮಾಡೋಕ್ಕೂ ಹೇಸೋದಿಲ್ಲ ಅಂತ ನಯನ ವಾಯ್ಸ್ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಟ್ಯಾಲೆಂಟ್ ಇದೆ ಅನ್ನುವಂಥ ಪೊಗರೋ ಅಥವಾ ನಾವು ಸೆಲೆಬ್ರಿಟಿಗಳು ಅನ್ನುವಂಥ ಪೊಗರೋ ಗೊತ್ತಿಲ್ಲ. ಇತ್ತೀಚೆಗೆ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತಿರುವಂಥ ಸ್ಪರ್ಧಿಗಳು ಆ ಸ್ಪರ್ಧೆಯ ನಂತರ ವಿನ್ ಆದ್ರೂ ಸೋತ್ರೂನು ಒಂದಷ್ಟು ವಿವಾದದಲ್ಲಿ ಸಿಲುಕಿಕೊಂಡಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ನಾವು ಗಮನಿಸಿದ್ದೀವಿ. ಸುನಾಮಿ ಕಿಟ್ಟಿ ಕೂಡ ಇದೇ ಸಾಲಿಗೆ ಸೇರ್ತಾರೆ. ಈಗ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡವರು ಇನ್ನೊಂದು ವಿವಾದದಲ್ಲಿ ಕಾಣಿಸ್ಕೊಳ್ಳೋದು ಇದೇನು ಹೊಸ